ಇವಾಗ ಟ್ರೆಂಡ್ ಇದು ಎಲ್ಲರೂ ದೊಡ್ಡ ಚೆನ್ನಾಗಿ ಸಾಗೋದು ಈ ತೋಟಗಾರಿಕೆ ಮಾಡೋದು ಇವಾಗಿನ ಟ್ರೆಂಡ್ ಅವು ಎಲ್ಲ ಯಂಗ್ಸ್ಟರ್ಗೆ ಎಲ್ಲಾಗ ಬಟ್ಲು ಕುಟ್ರೆ ಕುಡಿತಾ ಇರುತ್ತೆ ಅದು ಬಿಡ ಪಾಕಿ ಕುಡಿದು ಇನ್ನೊಂದು ಬೇಕಂತದ್ದು ಇವಾಗ ಮುಸ್ಲಿಂ ಸಂಬಕ್ಕಿಂತ ಹಿಂದೆ ರೈತರ ಹಬ್ಬ ಇದು ಇದು ನಮ್ಮ ಕರ್ನಾಟಕ ತಳಿ ಇದು ಕರ್ನಾಟಕ ತಳಿ ಇದು ನಮ್ಮ ಎಮ್ಮೆ ತಳಿ ಇದು ಚಿಂತಾಮಣಿ ಹತ್ರ ಇಂಡಿಗ್ನಲ್ ಅಂತ ಊರಿದೆ ಒಂದು ಇದನ್ನ ಅಲ್ಲಿಂದ ತಂದಿರೋದು ಒಂದು ಮೇಕೆ ಬಂದು ನೂರ ನೂರ ಹತ್ತು ಕೆ ಜಿ ಬರುತ್ತೆ ನೂರ ಹತ್ತು ಕೆ ಜಿ ಇದೆ ಒಂದಿದು ಎರಡರಿಂದ ಇನ್ನೂರ ಮೂವತ್ತು ಕೆ ಜಿ ಇದೆ ಇನ್ನೂರ ಮೂವತ್ತು ಕೆ ಜಿ ಇದೆ ನಮ್ಮ ಮಹಬೂಬ್ ಶರೀಫ್ ಅಂತ ನಮ್ಮ ಫ್ರೆಂಡು ಅವರು ಇದನ್ನು ವರ್ಷ ವರ್ಷ ಈ ಥರನೇ ತಗೊಂಡ್ಬರೋದು ಅವನು ಶೇಖ್ ಮಹಬೂಬ್ ಶರೀಫ್ ಅಂತ ಇದ್ದಾನೆ ಅವನ ತಂದೆ ಅವ್ನು ಶೋಕಿ ಇದು ಕುರ್ಬಾನಿಗೆ ಅಂತಾನೆ ತರ್ತಾನೆ ಇಂಥ ಕುರಿ ಮೇಕೆಗಳನ್ನ ಅವನು ನದೀಮ್ ಮತ್ತು ಅವ್ನು ಮಹಬೂಬ್ ಶರೀಫ್ ಅಂತ ಅಣ್ಣ ತಮ್ಮಂದರು ಅವ್ರು ಇದ್ದ ಮೇಕ್ ಇಂತಾನೆ ಇಂಥವೇ ತರೋದು ವರ್ಷ ವರ್ಷ ಅವರು ಇದೊಂದು ಅಲ್ಲೊಂದು ಅಲ್ಲೊಂದು ಇದೆ ಇದು ಬಂದಿದ್ರು ಅದು ಬಂದು ಚಿಟ್ಟೆ ಚಿರತೆ ಥರ ಇವು ತುಂಬ ವೇಗವಾಗಿರ್ತವೆ ಯಾವಾಗಲೂ ತಿನ್ನೋದ್ರಲ್ಲೂ ಅಷ್ಟೇ ಯಾವ ಎನಿ ಟೈಮ್ ತಿಂತಾ ಇರಬೇಕು ಇದು ಮೇವು ಬಂದು ಸರಿಯಾಗಿ ಸಾಕಿದ್ರೆ ಡೈಲಿ ಒಂದು ಸಾವಿರ ರೂಪಾಯಿ ಮೇವು ಬೇಕು ಇದು ಗುಂತಾಗಿಂತ ಇದು ಅಂತ ಇದು ಸೊಪ್ಪಿನ ಜಾತಿ ಇದು ಕರ್ನಾಟಕ ತಳಿ ಅಲ್ಲ ಸೊಪ್ಪಿನ ಜಾತಿಲಿ ತಿಂತು ಬೆಳೆಸಿರೋದು ಬರೋ ಸೊಪ್ಪು ಜಾಸ್ತಿ ತಿಂದಿರೋದು ಇವು ಒಂದು ನೂರ ಹತ್ತು ನೂರ ಹದಿನೈದು ಕೆ ಜಿವರೆಗೂ ಇದೆ ಎರಡು ಅಬ್ಬಾ ಇದು ನಾವು ಎರಡು ಹತ್ತಕ್ಕೆ ತಂದಿದ್ದೀವಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಎರಡರಿಂದ ಕೊಡಲ್ಲ ಇದು ಕೊಡಕ್ಕೆ ತಂದಿಲ್ಲ ನಾವು ಇದು ಮಾಡ ಕುರ್ಬಾನಿಗೆ ಅಂತಲೇ ತಂದಿರೋದು ಹ್ಞೂ ಅಲ್ಲಿಂದ ತಂದು ವರ್ಷ ವರ್ಷ ನಾವು ಕುರ್ಬಾನಿಗೆ ಅಂತಲೇ ತಂದಿರೋದು ಇದು ಕರ್ನಾಟಕದ ಬೇರೆ ಕಡೆ ನಾವು ಬೇರೆ ಅಮೀನ್ ಕಡೆಯಿಂದ ತರ್ತೀವಿ ಇದರಿಂದ ಆ ಕಡೆ ಈ ಕಡೆಯಿಂದ ತರ್ತೀವಿ ಕೆಲವರು ಶೋಕಿ ಇದರಿಂದ ಕಾಶ್ಮೀರದಿಂದ ತರ್ತಾರೆ ಆ ಕಡೆಯಿಂದ ತರ್ತಾರೆ ನಮ್ಮ ಕರ್ನಾಟಕದಲ್ಲೇ ಇದು ಇದಕ್ಕಿಂತ ತಳಿಬೇಕಾ ಎಲ್ಲಕ್ಕಿಂತ ಸೂಪರಾಗಿ ಇಲ್ಲೇ ಇದೆ ಅಲ್ಲ ಮೇನ್ ನಮ್ಮ ಕರ್ನಾಟಕದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಸಿಕ್ಕಿರೋದು ಇದು ಇಡಿಗ್ನಲ್ ಅಂತ ಊರಲ್ಲಿ ಶೋಕಿಗೆ ಅಂತ ಆ ಕಡೆ ಈ ಕಡೆ ಹೋಗಿ ತರೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ನಮ್ಮ ರೈತರು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲಿ ಫಾರ್ಮ್ಗಳಲ್ಲಿ ಇವಾಗ ಟ್ರೆಂಡ್ ಇದು ಎಲ್ಲರೂ ದೊಡ್ಡ ಚೆನ್ನಾಗಿ ಸಾಕೋದು ಈ ತೋಟಗಾರಿಕೆ ಮಾಡೋದು ಇವಾಗಿನ ಟ್ರೆಂಡ್ ಅವು ಎಲ್ಲ ಯಂಗ್ಸ್ಟರ್ಗೆ ಎಲ್ಲ ವಯಸ್ಸಾದವರೆಲ್ಲ ಯಂಗ್ಸ್ಟರೇ ಮಾಡಿರೋದು ಇವೆಲ್ಲ ಎಲ್ಲ ಹುಡುಗರು ಮಾಡ್ತಿರೋದು ಇವೆಲ್ಲ ಚೆನ್ನಾಗಿರೋ ದುಡಿಮೆ ಅವ್ರಿಗೂ ಆ ಚಿಕ್ಕ ಚಿಕ್ಕ ತಗೊಂಡೋಗಿ ಐದು ಹದಿನೈದು ಇಪ್ಪತ್ತಾರು ರೂಪಾಯಿಗೆ ಒಂದು ಮೇಕೆ ತಗೊಂಡೋಗಿ ಲಕ್ಷಾನುಗಟ್ಟಲೆ ಮಾಡೋದೇನು ಕಮ್ಮಿ ನಾ ವರ್ಷಕ್ಕೆ ಒಂದು ರೆಡಿ ಮಾಡಿಬಿಡ್ತಾರೆ ಇಷ್ಟು ಮಾಡಿದ್ದಾರೆ ಅದೇ ತರ್ತೀವಿ ನಾವು ಬಟ್ ಬಕ್ರೀದ್ ಟೈಮಲ್ಲಿ ಎಲ್ಲರಿಗೂ ಚೆನ್ನಾಗಿ ಓಡುತ್ತೆ ಎಲ್ಲರಿಗೂ ಒಂದು ಒಳ್ಳೆ ಇದಾಗುತ್ತೆ ಯಾವ ಜಾತಿ ರೀತಿ ಇಲ್ಲ ಇದರಲ್ಲಿ ಎಲ್ಲರೂ ಅವ್ರ ದುಡ್ಡಲ್ಲ ಅವ್ರ ದುಡಿಮೆ ಇವ್ರ ದುಡಿಮೆ ಎಲ್ಲರೂ ಸೇರಿ ಬೆಳೀತಾರಲ್ಲ ಅದರಿಂದ ಒಂದು ಒಳ್ಳೇದಾಗುತ್ತೆ ಎಲ್ಲರಿಗೂ ಕೆಲವರು ಬಕ್ರೀದ್ಗಂತಾನೆ ಸಾಕ್ತಾರೆ ಬೇರೆ ಯಾವುದಕ್ಕಂತ ಸಾಕಲ್ಲ ಬಕ್ರೀದ್ಗಂತಾನೆ ಸಾಕ್ತಾರೆ ಅದರಿಂದನೂ ಮೋಸ್ಟ್ ಆಫ್ ಎಲ್ಲ ಕಡೆನೂ ಅಷ್ಟೇ ಬಕ್ರೀದ್ಗಂತಾನೆ ಸಾಕೋ ಕುರಿಗಳು ಆ ಥರ ಈ ಥರ ಕುರಿಗಳು ಚಿಕ್ಕ ಕುರಿಗಳಿದ್ರೆ ಈ ಥರ ಮಾಡ್ತಾರೆ ಇಂಥ ಶೋಕಿದಾರ್ಗಳಿಗಂತ ಇಂಥ ಮೇಕೆಗಳು ಸಾಕ್ತಾರೆ ರೆಡಿ ಮಾಡ್ತಾರೆ ಇನ್ನು ಇನ್ನೊಂದು ತಳಿ ಇದೆ ನೋಡಿ ನಮ್ದು ಹೆಂಗಿದೆ ನನಗೆ ಹಾಂ ಹಾಂ ಅಳೆ ಇದೇನು ಬಿಡಲ್ಲ ಇದು ಏನು ಬಿಡಲ್ಲ ಅದು ಅಂಟ ಬಿರಿಯಾನಿ ತಿಂದು ಎಲ್ಲರೂ ಇದು ಕುಡಿದ್ರೆ ಇದು ಬಿರಿಯಾನಿಗಿಂತ ಮುಂಚೆನೆ ತಮ್ಸಪ್ಪ ಬಂಡ ಎರಡು ನಾಲ್ಕು ನಾಲ್ಕು ಬಾಟ್ಲು ಕುಡಿದ್ಬಿಡುತ್ತೆ ಓ ಕೊಟ್ಟರೆ ಅದೇ ಕುಡಿಯುತ್ತೆ ಏನು ಮಾತಾಡಂಗಿಲ್ಲ ಅದ್ರ ಬಗ್ಗೆ ಈಗ ನಾಲ್ಕು ಬಾಟ್ಲು ಕುಟ್ರೆ ಕುಡಿತಾ ಇರುತ್ತೆ ಅದು ಬಿಡ ಪಾಕಿ ಕುಡಿದು ಇನ್ನೊಂದು ಬೇಕಂತದ್ದು ಇವಾಗ ಅದೇ ಜಾತಿ ಅದು ಇದು ಚಿಕ್ಕ ಮರಿ ತಂದಿದ್ದು ಇಷ್ಟು ಬೆಳೆದಿದೆ ಅದು ಒಂದು ವರ್ಷಕ್ಕೆ ಇದು ಒಂದೂವರೆ ಎರಡು ವರ್ಷ ಎರಡು ಸಾಲ ಎರಡು ವರ್ಷದ ಇದು ಎರಡು ವರ್ಷಕ್ಕೆ ಒಂದು ಲಕ್ಷದ ದುಡ್ಡು ಆಯ್ತದೆ ಎಂಬತ್ತು ಸಾವಿರ ಅದಕ್ಕೆ ಕೇಳ್ತವ್ರೆ ಕೊಟ್ಟಿಲ್ಲ ಇದನ್ನು ಈ ಕುರ್ಬಾನಿ ಕಟ್ ಮಾಡಿಬಿಡದೆ ನಯೀಮ್ ನಯೀಮ್ ಅಂತ ಅವ್ರು ನದೀಮ್ ನಯೀಮ್ ಮಹಬೂಬ್ ಶರೀಫ್ ಅವ್ರ ತಮ್ಮ ಸಾಕಿರೋದು ಇವನು ಫೈಟಿಂಗ್ ಎಲ್ಲ ಬರುತ್ತೆ ಫೈಟಿಂಗಾ ಇದು ನೋಡಿ ಎಲ್ಲ ಜಾಲ ಎಲ್ಲ ಮುರಿದ್ಬಿಟ್ಟೈತಲ್ಲ ಎಲ್ಲ ಅದೇ ಮುರಿದಾಗಿರೋದು ಎರಡೆರಡು ಸತಿ ಹಾಕ್ತಿದ್ದೀವಿ ಇದು ಎಲ್ಲ ಮುರಿತಾನೆ ಇರುತ್ತೆ ಇಲ್ಲ ಇದು ಒಂದು 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 ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಹಾಂ ಕಾಕ್ತಾ ಇದೀವಲ್ಲ ಚಿಕ್ಕ ಮರಿ ತಂದಿದ್ದು ಇದು ಇಷ್ಟಿತ್ತು ಅದಿಷ್ಟು ಬೆಳೆದಿರೋದು ಅದು ಈ ಸತಿ ಹೋಗ್ಬಿಡುತ್ತೆ ಈ ಸತಿ ಹೋಗ್ಬಿಡುತ್ತೆ ಅದ್ರ ಕಾಲ ಈ ಈ ಕಾಲ ಬಂತು ಈ ಬಕ್ರೀದ್ಗೆ ಫುಲ್ ಮಾಂಸ ದುಡ್ಡ ಇದು ಅಲ್ಲೇ ತಂದಿದ್ದು
ಸಿಂತಾಮಣಿ ಹತ್ರ ಇಲ್ಲ, ಇದು ರೈತರು ಸಾಕಿರೋದು, ಫಾರ್ಮ್ ಹೌಸ್ ಹಾಕಿಲ್ಲ, ಇದು ರೈತರು ಸಾಕಿರೋದು ಮೇಕೆ. ಇದು ರೈತರ ತಾನೇ ತುಂಬಾ ಸಿಗುತ್ತೆ ಫಾರ್ಮ್ ಅಲ್ಲಿ ಎಲ್ಲ ಹೋಗೋದೇನು, ಇವಾಗ ರೈತರುಗಳು ಏನು ಕಮ್ಮಿ ಸಿಗ್ತಾರೆ. ಸರ್ ಜೊತೆ ಬಂದು 75,000 ರೂಪಾಯಿ ಇದೆ ಜೋಡಿ, ಜೊತೆ 75,000. ಅಮ್ಮಿನಗಡಿಯಿಂದ ತಂದಿರೋ ಕುರಿಗಳು, ಅಮ್ಮಿನಗಡಿಯಿಂದ ಜೊತೆ 75,000 ರೂಪಾಯಿ ಆಯ್ತಾರ. 40 ಜಾತಿ ಇದೆ ನಮ್ಮ ಹತ್ರ. ಅಮ್ಮಿನಗಡಿ ವಿಷಯ ಟಗರುಗಳಲ್ಲಿ ಫೇಮಸ್, ಅಮ್ಮಿನಗಡೆ ಕುರಿಗಳು ಟಗರಿಗಳು ಏನೇ ತಗೊಳ್ಳೋದ್ರೆ ಅಲ್ಲಿಂದಾನೆ ತರಬೇಕು, ತುಂಬ ಫೇಮಸ್ ಇದು. ಈಗ ನಮ್ಮ ಕರ್ನಾಟಕದಲ್ಲಿ ಇದೆ ಹೆಂಗೆ ಇದೆಯೋ ಆ ಥರ ಇದು. ಇದು ಅಲಕಲ್ದು, ಇವು ಅಲಕಲ್ದು, ಅಲಕಲ್ ಕುರಿಗಳು ಇವೆ. ಇಲ್ಲಿ ತುಂಬ ಥರ ಸಿಗುತ್ತೆ, 40-45 ಕುರಿಗಳು ಸಿಗುತ್ತೆ ಅಂತ, ಬೇರೆ ಬೇರೆ ಥರದ್ದು, ಬೇರೆ 45 ಜಾತಿಗಳು ಸಿಗುತ್ತೆ. ಬೇರೆ ಬೇರೆ ಆ ಕಡೆ ಈ ಕಡೆ ಹಳ್ಳಿಗಳು, ಈ ಕನಕಪುರ ಕಳೆದು, ಈ ಕಡೆ ತುಮಕೂರು ಕಳೆದು, ತುಂಬ ಥರದ ರೀತಿ ಕುರಿಗಳು ಸಿಗುತ್ತೆ ಈ ಕಡೆ ಎಲ್ಲ ಫುಲ್ಲು. ಅಮ್ಮಿನಗಡ್ ಕುರಿ ನಮ್ಮ ನಾವೇ ಇಲ್ಲಿರೋದು ಇವಾಗ ನಂಬರ್ ಒನ್ ಅಂದರೆ ಈ ಕಡೆ ಬಿಲಾಲ್ ಸೈಡಲ್ಲಿ. ಮೇಕೆ ಅಂದರೆ ನಮ್ಮ ಜೊತೆ ಮೇಕೆ ಇದೆ ನೋಡಿ, ಅಲ್ಲಿ ಇದು ಬಂದು ನಮ್ಮ ಕರ್ನಾಟಕದ ಮೇಕೆಗಳಿವು, ನಾವು ನಮ್ಮ ಕರ್ನಾಟಕದೇ ಇವು. ಇದೊಂದು ಮರಿಗಳು ತಂದು ಸಾಕಿರೋದು, ಇವು ಮರಿಗಳು ತಂದು ಸಾಕಿರೋದು, ಬೆಳೆ ನಿಂತಾವೆ ಇವಾಗ. ಜೊತೆ 1-20, ಅದೊಂದು ಇದೊಂದು, ಜೊತೆ 1-20, 1-20 ಎರಡರಿಂದ 90 kg, 1-80 kg ಇದೆ ಇವು. ಲೈವ್ 80 kg ಬರುತ್ತೆ ಇದು. ಇದ ಏನು, 1.5 ವರ್ಷ, 1.5 ವರ್ಷ ಅಷ್ಟೇ ಇದು, ಎಲ್ಲ ಎಳೆನೆ ಇನ್ನು 1.5 ವರ್ಷ. ಅದ್ರ ಜೊತೆ ಅಲ್ಲೊಂದು, ಅದ್ರ ಜೊತೆ ಅಲ್ಲೊಂದು ಇದೆ ನೋಡಿ, ಅದು ಇವ ಎಲ್ಲಾರು ಹೊಡಿಯಕ್ಕೆ ಬರುತ್ತೆ ನೋಡಿ, ಮಾತಾಡಿದ್ರೆ ಮಾತಾಡಿದ್ರೆ ಹೊಡೆಯಂಗೆ ಬರುತ್ತಿದ್ದು, ಯಾರಿಗೂ ಬಿಡಲ್ಲ. ಇದ್ರ ಜೊತೆ ಅದು ಇದು ಒಂದೇ ಅದೇ ತಂದು ಮಾರಿ ಮಾಡಿದ ಕುರಿಗಳು, ಮೇಕೆಗಳಿವು. ಇದರಿಂದ ಅದು ಒಳ್ಳೆ ಮಾಂಸ ಬರುತ್ತೆ, ಒಳ್ಳೆ ಗತ್ತು ಇದು, ಫುಲ್ ಟೇಸ್ಟ್ ಇವು. ಇದು 80-82 kg ಬರುತ್ತೆ, ಅದು ಸಿಂಗಲ್ ಇಂಡಿವಿಜುವಲ್. ಇದು 82 kg ಬರುತ್ತೆ, ಮಾಂಸ 65 ಪಕ್ಕ. ಬಕ್ರೀದ್ ಹಬ್ಬದ ಪ್ರಯುಕ್ತ ಅಂದ್ರೆ ಎಲ್ಲ ಟೈಮಲ್ಲೂ ನಾರ್ಮಲ್ ಟೈಮಲ್ಲಿ ಕಮ್ಮಿ ಇರುತ್ತೆ ರೇಟ್. ಬಕ್ರೀದ್ ಹಬ್ಬ ಸ್ಟಾರ್ಟ್ ಆಯ್ತು, ಒಂದು ತಿಂಗಳ ಹತ್ರ ಇದೆ ಅಂದ್ರೆ ಬೇಕಾದಷ್ಟು ರೈಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ಒನ್ ಟು ಡಬಲ್ ಆಗ್ಬಿಡ್ತಾವೆ ಯಾವುದೇ ಕಾರಣಕ್ಕೂ. ರೈತರು ಅಷ್ಟೇ ಬಕ್ರೀದ್ ಅಂತಾನೆ ಹೇಳ್ಬಿಟ್ಟು ಫಾರ್ಮಲ್ಲಿ ಬೆಳೆಸಿರ್ತಾರೆ, ಬೆಳೆಸಿರ್ತಾರೆ ಫಾರ್ಮಲ್ಲಿ ಬೆಳೆಸಿರ್ತಾರೆ, ಹಳ್ಳಿ ಕಡೆ ಬೆಳೆಸಿರ್ತಾರೆ, ಎಲ್ಲ ಕಡೆನೂ ಬೆಳೆಸಿರ್ತಾರೆ. ರೈತರಿಗೆ ಇದೆಲ್ಲ ಒಳ್ಳೆ ಸೀಸನ್ ರೈತರೇ, ಅದು ಅದರಿಂದಾನೇ ದುಡಿಮೆ ಅವ್ರಿಗೆ. ಇಂಥ ಟೈಮಲ್ಲಿ ಎಲ್ಲ ಟಗರುಗಳು ಮಾಡ್ತಾರೆ. ನಾ ಒಂದು ಚಿಕ್ಕ ಮರಿ ತಗೊಂಡು ಬಂದು 5,000-10,000 ಸಾಕೋರು, ಇದು 20-25,000 ರೂಪಾಯಿ ಸ್ಟಾರ್ಟಿಂಗ್ ಮಾಡ್ತಾರೆ. 1,00,000-5,00,000 ಮಾಡ್ತಾರೆ ಮೇಕೆಗಳು, ಅಂತಂಥ ಮೇಕೆಗಳಿದೆ. 5,00,000 ಮೇಕೆ ಇದೆ, ಅಲ್ಲೊಂದು ಮೇಕೆ ಇದೆ, ನಾವು ಇನ್ನೊಂದು ಮೇಕೆ ಇದೆ ಒಳಗಡೆ ತೋರಿಸ್ತೀವಿ. 1-2 ಲಕ್ಷಕ್ಕೆ ತಂದಿದ್ದೀವಿ ಒಳಗಡೆ, ನೋಡ್ತೀರಾ ಅಂತ ತೋರಿಸ್ತೀವಿ ಇಲ್ಲ ಹಿಂಗೆ ಒಳಗಡೆ. ಜೊತೆ 2 ಲಕ್ಷಕ್ಕೆ ತಂದಿದ್ದೀವಿ. ಬೇರೆ ಎಲ್ಲ ಥರದ್ದು ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ. ಎಲ್ಲ ರೈತರಿಗೆ ಒಂದು ಹಬ್ಬ ಇದು ಇವಾಗ ಬಕ್ರೀದ್ ಟೈಮಲ್ಲಿ, ಮುಸ್ಲಿಂ ಹಬ್ಬಕ್ಕಿಂತ ಹಿಂದೆ ರೈತರ ಹಬ್ಬ ಇದು. ಎಲ್ಲದರಲ್ಲೂ ಬೆಳೆಸಿ ಇದು ಮಾಡಿ ಎಂತ ಇದರಿಂದ ಎಲ್ಲ ತಂದು ಇಲ್ಲೇ ಕಳಿತಾರೆ. ಇಲ್ಲಿ ಚಾಮರಾಜಪೇಟೆ ಎಲ್ಲ ತಂದು ಮಾರ್ಕೊಂಡು ಹೋಗ್ತಾರೆ ರೈತರು. ಫುಲ್ ಅರ್ಧಕ್ಕರ್ಧ ರೈತರೇ ಇರ್ತಾರೆ, ಮಾರೋರು ಇರ್ತಾರೆ, ಬ್ರೋಕರ್ಗಳು ಇರ್ತಾರೆ, ಎಲ್ಲರೂ ಇರ್ತಾರೆ ಇಲ್ಲಿ. ಇನ್ನಂತಾರೆ ವಿಶೇಷ ಆರ ಜ್ಯೂಸ್ ಬಿಲ್ಲ ಸರ್, ಆರ ಒಬ್ಬರು ಸರ್ ಬನ್ನಿ ತಡೀತಾರೆ.